ದಯವಿಟ್ಟು ಮಹಿಳೆಯರು ಸಮಯ ಮಾಡಿಕೊಂಡು ಕೇಳಿ. ಒಂದು, ಕಿಚನ್ ಸೆಲ್ಫಲ್ಲಿ ಬೂದಿಯನ್ನು ಇಡುವುದರಿಂದ ಹುಳುಗಳು ಬೀಳುವುದಿಲ್ಲ. ಎರಡು, ನೊಣಗಳ ಕಾಟ ಇದ್ದರೆ ಸ್ವಲ್ಪ ನೀರಿನ ಜೊತೆಗೆ 5-6 ಲವಂಗ ಹಾಕಿ ಚೆನ್ನಾಗಿ ಕುದಿಸಿ. ಆ ನೀರು ತಣ್ಣಗಾದ ನಂತರ ನೊಣಗಳು ಇರುವ ಅಥವಾ ಕೂತುಕೊಳ್ಳುವ ಜಾಗದಲ್ಲಿ ಬಟ್ಟೆಯಿಂದ ಉಜ್ಜಿ. ಮೂರನೆಯದ್ದು, ಸಕ್ಕರೆ ಡಬ್ಬಿಯಲ್ಲಿ ಇರುವೆಗಳು ಇದ್ದರೆ ಆ ಡಬ್ಬಿಯೊಳಗಡೆ 2 ಲವಂಗ ಹಾಕಿ ಮುಚ್ಚಿಡಿ. ನಾಲ್ಕನೆಯದು, ಚಪಾತಿಗೆ ಹಿಟ್ಟನ್ನು ಕಲಸಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ ಉಗುರು ಬೆಚ್ಚಗಿನ ಹಾಲನ್ನು ಹಾಕಿ ಹಿಟ್ಟು ಕಲಸಿ ಚಪಾತಿ ಮಾಡಿದರೆ ಮೃದುವಾದ ಚಪಾತಿ ರೆಡಿ. ನಾಲ್ಕನೆಯದು, ನಾವು ಸಾಧಾರಣವಾಗಿ ಒಳ ಉಡುಪನ್ನು ತೊಳೆದ ನಂತರ ಒಳಗಡೆ ಅಂದರೆ ಬಿಸಿಲು ಇಲ್ಲದ ಇರುವ ಜಾಗದಲ್ಲಿ ಒಣಗಿಸುತ್ತೇವೆ. ಆದರೆ ಖಂಡಿತ ಆ ತಪ್ಪನ್ನು ಮಾಡಬಾರದು. ವಾರಕ್ಕೆ ಒಮ್ಮೆಯಾದರೂ ಬಿಸಿ ನೀರಿನಲ್ಲಿ ಒಳ ಉಡುಪನ್ನು ತೊಳೆದು ಬಿಸಿಲಿಗೆ ಒಣಗಿಸಿ ನಂತರ ಉಪಯೋಗಿಸಬೇಕು, ಇಲ್ಲವಾದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.